ಸ್ಯಾಂಡಲ್ವುಡ್ ನ ಬುಲ್ಬುಲ್ ರಚಿತಾ ರಾಮ್ ಅವರು ಸಾಕಷ್ಟು ದಿನಗಳ ನಂತರ ಸಿಕ್ಕಿದ್ದಾರೆ, ಅದು ಅವರದೇ ಏರಿಯಾದಲ್ಲಿ ಸಿಕ್ಕಿದ್ದಾರೆ. ಅವರನ್ನ ಮಾತಾಡಿಸ್ತೀನಿ. ಇವತ್ತು ಮಲಬಾರ್ ಗೋಲ್ಡ್ ಪ್ಯಾಲೇಸ್ ನ ಉದ್ಘಾಟನೆಗೆ ಬಂದಿದ್ದಾರೆ, ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಇದೆ ಇವರು ಕೂಡ ಹೇಳ್ತಾ ಇದ್ರು ನೀವು ತುಂಬಾ ಲಕ್ಕಿ ಅಂತ. ಇದು ಎರಡನೇ ಶಾಪ್ ನೀವು ಇನಾಗ್ರೇಟ್ ಮಾಡ್ತಾರೆ ನಿಮಗೆ? ಖುಷಿ ಆಯಿತು ನನಗೆ. ಆಕ್ಚುಲಿ ಮಲಬಾರ್ ಒಟ್ಟಿಗೆ ಅಸೋಸಿಯೇಟ್ ಆಗಿರೋದೇ ತುಂಬ ಖುಷಿ ಇದೆ. ಆ್ಯಂಡ್ ಆ್ಯಸ್ ಐ ಟೋಲ್ ಯು, ನಾನು ಮಂಡ್ಯದಲ್ಲಿ ಸ್ಟೋರ್ ಲಾಂಚ್ ಮಾಡಿರುವಂಥದ್ದು. ಇದು ಎರಡನೇ ಸ್ಟೋರ್ ನಾನು ಲಾಂಚ್ ಮಾಡಿರೋದು ನಮ್ಮ ಏರಿಯಾ ರಾಜರಾಜೇಶ್ವರಿ ನಗರದಲ್ಲಿ. ಖಂಡಿತವೂ ತುಂಬ ಖುಷಿ ಇದೆ. ಫಸ್ಟು ನಿಮ್ಮ ಊರಲ್ಲಿ ಮಾಡಿದ್ರಿ, ಈಗ ನಿಮ್ಮ ಏರಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ರಿ? ಇಲ್ಲ, ಊರು ಬೆಂಗಳೂರೇ, ಬಟ್ ನಮ್ಮನೆ ದೇವರು ಬಂದು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ, ಅದು ಮಂಡ್ಯದಲ್ಲಿ ಇರೋದ್ರಿಂದ ಎಲ್ಲರೂ ಮಂಡ್ಯ ಮಂಡ್ಯ ಅಂತ. ಬಟ್ ಐ ಆಮ್ ಟೋಟ್ಲಿ ಓಕೆ ವಿತ್ ಇಟ್. ಓಕೆ, ಯೂಶ್ವಲಿ ಆಗಿ ನಿಮಗೆ ಯಾವ ಥರ ಜ್ಯುವೆಲರೀಸ್ ಇಷ್ಟ ಆಗುತ್ತೆ? ಈಗ ಒಂದಷ್ಟು ಜನ ಇರ್ತಾರೆ ಜ್ಯುವೆಲರಿ ತೊಗೊಂಡು ಅದನ್ನು ವೇರ್ ಮಾಡ್ತಿರ್ತಾರೆ, ಬಟ್ ರಚಿತ ಅವ್ರು ನಾವೇನು ಯಾವಾಗಲೂ ವೇರ್ ಮಾಡಲ್ಲ, ಅವರು ಏನಾದರೂ ಅಕೇಷನ್ ಇದ್ದರೆ ಮಾತ್ರ. ಪರ್ಸ್ನಲ್ ಆಗಿ ನಿಮಗೆ ಯಾವ ಥರ ಕ್ಯಾಟಗರೀಸ್ ಜ್ಯುವೆಲರೀಸ್? ನನಗೆ ಐ ಥಿಂಕ್ ತುಂಬ ಇಂಡಿಯನ್ ಔಟ್ಫಿಟಲ್ಲಿ ಕಾಣಿಸ್ಕೊಳ್ತೀನಿ, ಮೋಸ್ಟ್ ಆಫ್ ದ ಟೈಮ್ ಸಾರೀಸಲ್ಲಿ ಇರ್ತೀನಿ. ಸೊ ನನಗೆ ಜ್ಯುವೆಲ್ರೀಸ್ ತುಂಬಾ ಇಷ್ಟ ಆಗುತ್ತೆ, ಜಾಸ್ತಿ ಲೈಕ್ ಗೋಲ್ಡ್ ಆ್ಯಂಟಿಕ್, ತುಂಬಾ ಆ್ಯಂಟಿಕ್ ಜ್ಯುವೆಲ್ರೀಸ್ ನಂಗೆ ಇಷ್ಟ ಆಗುತ್ತೆ. ಅದು ಡೈಮಂಡಲ್ಲಿ ಆಗಿರೋ ಸರಿ ಎಕ್ಸ್ಕ್ಲೂಸಿವ್ ಆಗಿರಬೇಕಷ್ಟೇ. ಸೊ ಎಲ್ಲರೂ ಹೇಳ್ತಾರಲ್ಲ ಎಕ್ಸ್ಕ್ಲೂಸಿವ್ ಆಗಿರಬೇಕು, ಕಾಪಿ ಮಾಡಬಾರ್ದು ಅಂತ, ಆ ಥರ ಲೈಕ್ ಐ ಲವ್ ಎಕ್ಸ್ಕ್ಲೂಸಿವ್ ಆ್ಯಂಟಿಕ್ ಜ್ಯುವೆಲ್ರೀಸ್. ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರಿ, ನಾವೆಲ್ಲ 10 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟಿದ್ವಿ, ಬುಲ್ಬುಲಲ್ಲಿ ಹೆಂಗಿದ್ರು ಹಂಗೆ ಕಾಣಿಸ್ತಾ ಇದ್ದೀರಾ? ಇಲ್ಲ, ಥ್ಯಾಂಕ್ ಯು. ಬಟ್ ಇದು ಇನ್ನೂ ತುಂಬ ಇದೆ ಟ್ರಾನ್ಸ್ಫಾರ್ಮೇಷನ್ಗೆ, ಪ್ರಾಬಬ್ಲಿ ಒಂದು 5% ಅಷ್ಟೇ ಇನ್ನೂ ಮಾಡೋದಿದೆ. ಜೈಲಲ್ಲಿದ್ದ ಅವರ ಸಮಾಧಿ ಹತ್ರಕ್ಕೆ ಮೀಟ್ ಮಾಡಿದ್ರಿ, ಹೋಗಿದ್ರಿ, ಭೇಟಿ ಕೊಟ್ಟಿದ್ರಿ, ಏನು ತಮಿಳಲ್ಲಿ ಗುಡ್ ನ್ಯೂಸ್ ಕೊಡ್ತೀರಾ? ಏನು ಹೇಳ್ತೀರಾ?